ಈ ಮಾಂಡೋಸ್ ಚಂಡಮಾರುತದಿಂದ ರೈತರು ಬೆಳೆದಂತಹ ಎಲ್ಲ ಬೆಳೆಗಳು ಕೂಡ ಇದೀಗ ಹಾನಿಗೊಳಗಾಗಿದ್ದು ರೈತ ಇದೀಗ ಸಂಕಷ್ಟಕ್ಕೆ ಸಿಲುಕಿದಾನೆ ಕೆಲವೆಡೆ ಬೆಳೆಗಳು ನೆಲಕಚ್ಚಿ ಹೋಗಿದ್ರೆ ಇನ್ನೂ ಹಲವಾರು ಭಾಗಗಳಲ್ಲಿ ಬೆಳೆಗಳಿಗೆ ಈ ಒಂದು ಸೋಂಕು ತಗಲಿ ಸಂಪೂರ್ಣವಾಗಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಮಣ್ಣು ಪಾಲಾಗಿದೆ ಇದರಿಂದ ಅನ್ನದಾತರು ಕಂಪ್ಲೀಟ್ ಆಗಿ ಕಂಗಾಲಾಗಿದ್ದು ಅದರಲ್ಲೂ ಗಡಿ ಜಿಲ್ಲೆ ಕೋಲಾರ ಭಾಗದ ರೈತರಂತೂ ಬಹಳ ಪರಿತಪಿಸುವಂತಹ ಪರಿಸ್ಥಿತಿ ಬಂದಿದೆ ಬನ್ನಿ ನೋಡೋಣ ಮಾಂಡೋಸ್ ಎಫೆಕ್ಟ್ ಅನ್ನದಾತನ ಬದುಕು ದುಸ್ತರ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ರೈತ ಕಂಗಾಲು ಮಾಂಡೋಸ್ ಚಂಡಮಾರುತದಿಂದ ರೈತರ ಬದುಕು ಮೂರಾಬಟ್ಟಿಯಾಗಿದೆ ಕಷ್ಟಪಟ್ಟು ಬೆಳೆದ ತೋಟಗಾರಿಕೆ ಬೆಳೆಗಳಿಗೆ ಖಾಯಿಲೆಗಳು ತಗುಲಿ ಬೆಳೆದ ಬೆಳೆಗಳೆಲ್ಲ ಹಾಳಾಗೋಗಿದೆ ಇನ್ನು ಕೆಲವು ಕಡೆ ಬೆಳೆಗಳು ನೆಲಕಚ್ಚಿದೆ ಇದರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ ಕೋಲಾರ ಜಿಲ್ಲೆಯಾದ್ಯಂತ ಮಾಂಡೋಸ್ ಚಂಡಮಾರುತ ಹೊಡೆತಕ್ಕೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಕಳೆದ ನಾಲ್ಕು ದಿನಗಳಿಂದ ಸುರಿತಾ ಇರೋ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಟೊಮ್ಯಾಟೊ ಕೊಳಿತಾ ಇದೆ ಕೋಲಾರ ತಾಲೂಕು ಕಾಕಿನತ್ತ ಗ್ರಾಮದಲ್ಲಿ ಕ್ಯಾಪ್ಸಿಕಂ ತೋಟ ನಿರಂತರ ಮಳೆಗೆ ರೋಗಕ್ಕೆ ತುತ್ತಾಗಿದೆ ಜಾನುವಾರುಗಳನ್ನ ಬಿಟ್ಟು ರೈತರು ಬೆಳೆ ಮೇಯಿಸ್ತಾ ಇದ್ದಾರೆ ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿದ್ದ ಬೆಳೆ ಮಣ್ಣು ಪಾಲಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಸುರಿತಾ ಇರ್ತಕ್ಕಂಥ ಮಂಡೆ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ ಅದರಲ್ಲೂ ಕೋಲಾರ ಜಿಲ್ಲೆಯ ರೈತರು ತತ್ತರಿಸಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ನಾವಿವತ್ತು ಕೋಲಾರ ತಾಲೂಕಿನ ಗದ್ದೆ ಗ್ರಾಮದ ಕೆಲವೊಂದು ತೋಟಗಳ ಬೆಳೆ ಇದ್ದೇವೆ ಇಲ್ಲಿ ನೋಡೋದಾದ್ರೆ ಏನು ನಿರಂತರವಾಗಿ ಸುರಿತಾ ಇರತಕ್ಕಂತ ಮಳೆಯಿಂದಾಗಿ ರೈತರ ತೋಟಗಳು ಬಹುತೇಕ ನೀರಿನಿಂದ ಜಲಾವೃತ ಆಗಿರ್ತಕ್ಕಂಥದ್ದು ಪರಿಣಾಮ ರೈತರು ಬೆಳೆದಂತ ಟೊಮೊಟೊ ಇರ್ಬೋದು ಜೋಳ ಇರ್ಬೋದು ಹೂವು ಇರ್ಬೋದು ಬೇರೆ ಬೇರೆ ಬೆಳೆಗಳು ಕಿತ್ತು ಮಾರುಕಟ್ಟೆಗೆ ಹಾಕೋದಕ್ಕೂ ಆಗದಂತ ಪರಿಸ್ಥಿತಿ ಇಲ್ಲಿ ಸದ್ಯ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ನೋಡೋದಾದ್ರೆ ಇದು ಈಗಾಗಲೇ ಕಿತ್ತು ಮಾರಾಟ ಮಾಡಬೇಕಾಗಿತ್ತು ಆದರೆ ಇದು ಊಜಿಕಾಟ ಸೇರಿದಂತೆ ಬೇರೆ ಬೇರೆ ಕಾಯಿಲೆಗಳು ಬಂದು ಆವರಿಸಿರೋದ್ರಿಂದಾಗಿ ಇದನ್ನ ಮಾರುಕಟ್ಟೆಗೆ ಹಾಕೋದಕ್ಕೂ ಆಗೋದಿಲ್ಲ ಇಂತ ಪರಿಸ್ಥಿತಿ ರೈತರಿಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಟೊಮೆಟೊ ಮಾವು ಹೂವು ಬೆಳೆ ಸೇರಿದಂತೆ ಮಳೆಯಿಂದ ಬೆಲೆ ಇಲ್ಲದೆ ರೈತರು ತೋಟಗಳಲ್ಲಿ ಬಿಟ್ಟಿದ್ದಾರೆ ಆ ಮೂಲಕ ರೈತರು ಬೆಳೆದ ಬೆಳೆಗಳಿಗೆ ಬೆಲೆನೇ ಇಲ್ಲ ಇತ್ತ ಮಾರುಕಟ್ಟೆ ಸಿಗದೆ ಪರದಾಡುವಂತಾಗಿದೆ ಕೋಲಾರಮ್ಮ ಕೆರೆ ತುಂಬಿ ಕೋಡಿ ಹರಿತಾ ಇದೆ ಕಂಟಿನ್ಯೂಸ್ ಆಗಿ ಮಳೆ ರಾತ್ರಿ ಆಗಲು ಒಂದೇ ಸಮಯ ಬೀಳ್ತಾ ಇತ್ತೆ ಅದರಿಂದ ಬೆಳೆ ಟೊಮಾಟ ಆಲೂಗಡ್ಡೆ ಜೋಳ ಎಲ್ಲ ಕೊಚ್ಕೊಂಡು ಹೋಗೈತೆ ಈ ಕಾನೆಯಲ್ಲಿ ಅಮನೆ ಕೆರೆಯಲ್ಲಿ ಕಾಲುವೆ ರಾಜಕಾಲುವೆ ಆಗಲಿಲ್ಲ ಬೇಕಾ ಬಿಟ್ಟಿಯಾಗಿ ಇವಾಗ ಇರೋ ರಾಜಕೀಯಗಳು ಯಾವುದು ಬ ಸಂಬಂಧಪಟ್ಟಂಗೆ ಏನೂ ತಲೆ ಕಟ್ಸ್ಕೊಳ್ಳೋಲ್ಲ ಏನು ಮಾಡೋದಕ್ಕೂ ಆಗ್ತಾ ಇಲ್ಲ ಅದಕ್ಕೆ ಏನಾರ ಗೌರ್ಮೆಂಟ್ ಅದಕ್ಕೊಂದು ಸಹಾಯ ಆಗುತ್ತೆ ಅತ್ತ ಕೊಪ್ಪಳ ಜಿಲ್ಲೆ ಕೊಕನೂರು ತಾಲೂಕಿನ ಕುಮಲಾಪುರ ಲಕ್ಷಾಂತರ ರೂಪಾಯಿ ಮೌಲ್ಯದ ಈರುಳ್ಳಿ ನೀರಿಗಾಹುತಿಯಾಗಿದೆ ಮಳೆ ಹಾಗೂ ಮಂಜಿಗೆ ಈರುಳ್ಳಿ ಹಾನಿಗೊಳಗಾಗಿದೆ ಅಕಾಲಿಕ ಮಳೆಯಿಂದ ಕೊಡಗಿನ ಅನ್ನದಾತರು ಕಂಗಾಲಾಗಿದ್ದಾರೆ ಕೊಡಗು ಜಿಲ್ಲೆಯ ಕುಶಾಲನಗರ ಸೋಮವಾರಪೇಟೆ ಶನಿವಾರ ಸಂತೆ ಕುಡ್ಲಿಪೇಟೆ ಭಾಗದಲ್ಲಿ ಕೊಯ್ಲು ಮಾಡಿದ ಭತ್ತದ ಬೆಳೆ ಮಳೆಗಾಹುತಿಯಾಗಿದೆ ರವಿ ಕೋಲಾರ ಪಬ್ಲಿಕ್ ಟಿವಿ